ಹೈಕಮಾಂಡ್ ಸಂದೇಶಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಜುಲೈ 25 ಕ್ಕೆ ಸಂದೇಶ ರವಾನಿಸಲಿದ್ದಾರೆ ವರಿಷ್ಠರು ಇನ್ನು 48 ಗಂಟೆಗಳಲ್ಲಿ ಸಂದೇಶ ಏನಾಗಿರುತ್ತೆ ಅನ್ನುವಂತಹದ್ದು ಹೊರಬರುವ ಸಾಧ್ಯತೆ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟ ಸಂದೇಶ ಬಿಎಸ್ ಯಡಿಯೂರಪ್ಪ ಸಂದೇಶ ಬಿಎಸ್ ಯಡಿಯೂರಪ್ಪನವರಿಗೆ ಸಂದೇಶವನ್ನ ರವಾನಿಸಲಿದೆ ಹೈಕಮಾಂಡ್ ರಾಜೀನಾಮೆ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ಈಗ ರವಾನಿಸುವಂತಹ ನಿಟ್ಟಿನಲ್ಲಿ ಸಾಧ್ಯತೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಜುಲೈ 25 ರ ಆ ಭಾನುವಾರ ಯಾವ ಸಂದೇಶ ಬರುತ್ತೆ ಅನ್ನೋದನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಬಿಎಸ್ವೈ ರಾಜೀನಾಮೆ ಸನಿಹ ದೆಹಲಿಯಲ್ಲಿ ಶುರುವಾಗಿದೆ ಈಗ ಲಾಬಿ ಸದ್ಯ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅರವಿಂದ ಬೆಲ್ಲದ್ ವಾರಣಾಸಿಯಿಂದ ದೆಹಲಿಗೆ ತೆರಳಿದ್ದಾರೆ ಅರವಿಂದ ಬೆಲ್ಲದ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಎಲ್ ಸಂತೋಷ್ರನ್ನ ಭೇಟಿ ಮಾಡಿ ಭೂಪೇಂದ್ರ ಯಾದವ್ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡೋ ಮೂಲಕವಾಗಿ ಕಸರತ್ತನ್ನ ಮುಂದುವರಿಸಿದ್ದಾರೆ ಜೆಪಿ ನಡ್ಡಾ ಆರ್ಎಸ್ಎಸ್ ನಾಯಕರನ್ನು ಕೂಡ ಅರವಿಂದ ಬೆಲ್ಲದ ಭೇಟಿಯಾಗಿದ್ದಾರೆ ಈ ಮೂಲಕ ತನಗೆ ಸಿಎಂ ಸ್ಥಾನ ಸಿಗಲಿ ಅನ್ನುವಂಥ ಪ್ರಯತ್ನ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್ ಶಬೀರ್ ಹೈಕಮಾಂಡ್ ನಾಯಕರ ಒಂದು ಸಂದೇಶ ಏನಾಗಿರುತ್ತೆ ಅನ್ನೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಹೊತ್ತಲ್ಲಿ ದೆಹಲಿಯ ದಂಡಯಾತ್ರೆ ನಡೆಸ್ತಾ ಇರುವಂತಹವರ ಆಸೆ ಆಕಾಂಕ್ಷೆಗಳು ಎಲ್ಲಿಗೆ ಬಂದಿದೆ ಖಂಡಿತ ದಿವ್ಯ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪ ಅವರ ರಾಜೀನಾಮೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಅವರೇನು ಬಹುತೇಕ ರಾಜೀನಾಮೆ ಕೊಡುವಂಥದ್ದು ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ ಯಡಿಯೂರಪ್ಪ ಅವರ ರಾಜೀನಾಮೆ ಸುದ್ದಿ ಖಚಿತ ಆಗ್ತಾ ಇರುವಂತಹ ಬೆನ್ನಲ್ಲೇ ದೆಹಲಿಯಲ್ಲಿ ಮತ್ತೆ ಹೊಸ ಸಿಎಂ ಆಗಲಿಕ್ಕೆ ಸಾಕಷ್ಟು ಲಾಬಿಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರೇ ಏನು ಸ್ಪಷ್ಟಪಡಿಸಿರುವಂತೆ ಭಾನುವಾರ ಸಂಜೆಯ ವೇಳೆಗೆ ಹೈಕಮಾಂಡ್ನಿಂದ ಒಂದು ಸ್ಪಷ್ಟ ಸಂದೇಶ ಬರುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು ರಾಜೀನಾಮೆ ಕೊಡಬೇಕಾ ಬೇಡವಾ ಮತ್ತು ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂಥ ಸಂದೇಶ ಭಾನುವಾರ ಬರುತ್ತೆ ಅದರಂತೆ ನಾನು ನಡೆದುಕೊಳ್ತೀನಿ ಅಂತ ಈಗಾಗಲೇ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಹಾಗಾಗಿ ಭಾನುವಾರ ಬರುವಂತಹ ಸಂದೇಶ ರಾಜ್ಯ ಬಿಜೆಪಿಯ ಮಟ್ಟಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಹೀಗಾಗಿ ಆ ಸಂದೇಶಕ್ಕಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಕಾದು ಕುಳಿತಿದ್ರೆ ಮತ್ತೊಂದು ಕಡೆ ನಾಯಕ ಅಂದ್ರೆ ಹೊಸ ನಾಯಕನಾಗಿ ಆಯ್ಕೆ ಆಗ್ಲಿಕ್ಕೆ ಸಾಕಷ್ಟು ಲಾಬಿ ಕೂಡ ಶುರುವಾಗಿರುವಂತದ್ದು ದೆಹಲಿಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಅವರು ಲಾಬಿಯನ್ನ ಶುರು ಮಾಡಿರುವಂತದ್ದು ಕೇಂದ್ರದ ವರಿಷ್ಠರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಗೃಹ ಸಚಿವ ಅಮಿತ್ ಶಾ ಮತ್ತೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಇದ್ರ ಜೊತೆಗೆ ಏನು ಪ್ರಹ್ಲಾದ್ ಜೋಶಿ ಮತ್ತೆ ಭೂಪೇಂದ್ರ ಯಾದವ್ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಅವ್ರ ಜೊತೆಗೆ ರಾಜ್ಯದಲ್ಲಿ ಬದಲಾಗ್ತಿರುವಂತಹ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ